ಕರ್ನಾಟಕ ಕಲಾ ಸಾಹಿತ್ಯ ಸಂಸ್ಕೃತಿ ಸೇವಾ ಸಂಸ್ಥೆಯಿಂದ ಸ್ವರ ಸಂಗಮ ಸಂಗೀತೋತ್ಸವ ಕಾರ್ಯಕ್ರಮ ಶ್ರೀ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಮಂತ್ರಾಲಯ ಶಾಖೆ ಬಿದಾಪುರ ಕಾಲೋನಿಯಲ್ಲಿ ಆಯೋಜನೆ ಕಲ್ಯಾಣ ಕಲ್ಬುರ್ಗಿ ಉತ್ಸವದಲ್ಲಿ ಕಿರುತೆರ ನಟಿ ಅನುಭಾಗಿ ಎಲ್ಲರ ಗಮನ ಸೆಳೆದ ರಂಗುರಂಗಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲ್ಬುರ್ಗಿ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ ಸ್ಮಾರ್ಟ್ ಲುಕ್ ಮೆನ್ಸ್ ಪಾರ್ಲರ್ ಕಲ್ಬುರ್ಗಿಯ ಎಂಎಸ್ಕೆ ಮಿಲ್ ಗೇಟ್ ಎದುರುಗಡೆ ಇದೆ ಹವಾ ನಿಯಂತ್ರಿತ ಪಾರ್ಲರ್ ಸ್ಮಾರ್ಟ್ ಲುಕ್ ಜನವರಿ 8 ರಿಂದ 3 ದಿನ ವುಮೆನ್ಸ್ ಫಿಲ್ಮ್ ಫೆಸ್ಟಿವಲ್ ವಂದಿತ ಆಫೀಸರ್ಸ್ ಕ್ಲಬ್ ವತಿಯಿಂದ ಆಪ ಆಡಿಟೋರಿಯಂ ನಲ್ಲಿ ಆಯೋಜನೆ ಗುರುಕುಲ್ ಪದವಿ ಪೂರ್ವ ಮಹಾವಿದ್ಯಾಲಯದಿಂದ ಸನ್ಮಾನ ಸಮಾರಂಭ ಕಲ್ಬುರ್ಗಿಯ ವಿಶ್ವೇಶ್ವರಯ್ಯ ಭವನದಲ್ಲಿ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಸನ್ಮಾನ ನೂತನ ವರ್ಷಾಚರಣೆಗಾಗಿ ತಯಾರಾಗಿರುವ ತರಹೇವಾರು ಕೇಕ್ಗಳು ಕಲ್ಬುರ್ಗಿಯ ಆಹಾರ ಸಂರಕ್ಷಣಾಧಿಕಾರಿಗಳಿಂದ ಬೇಕರಿಗಳ ಮೇಲೆ ರೇಡ್ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಮಹಾಂತೇಶ್ವರಿ ಕಂಠಿ ಕರ್ನಾಟಕ ಕಲಾ ಸಾಹಿತ್ಯ ಸಂಸ್ಕೃತಿ ಸೇವಾ ಸಂಸ್ಥೆಯಿಂದ ಸ್ವರ ಸಂಗಮ ಸಂಗೀತೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕರ್ನಾಟಕ ಕಲಾ ಸಾಹಿತ್ಯ ಸಂಸ್ಕೃತಿ ಸೇವಾ ಸಂಸ್ಥೆಯ ವತಿಯಿಂದ ಸ್ವರ ಸಂಗಮ ಸಂಗೀತೋತ್ಸವ ಕಾರ್ಯಕ್ರಮವನ್ನ ದಿನಾಂಕ 30/12/2016 ಸಾಯಂಕಾಲ 6 ಗಂಟೆಗೆ ಶ್ರೀ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಮಂತ್ರಾಲಯ ಶಾಖಾ ಬಿದಾಪುರ ಕಾಲೋನಿ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ವಿಚಾರಣಾಕರ್ತರಾದ ನವಲಿ ಕೃಷ್ಣಾಚಾರ್ಯ ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಯಾದಗಿರಿ ಬೀದರ್ನ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗನೂರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವನಿ ಸಿಂಗ್ ಠಾಕೂರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ನಿಕಟ ಪೂರ್ವ ಅಧ್ಯಕ್ಷರಾದ ಮಹಿಪಾಲ್ ರೆಡ್ಡಿ ಮುನ್ನೂರ್ ಹಾಗೂ ಕಲಬುರಗಿಯ ಬಿದ್ದಾಪುರ ಕಾಲೋನಿಯ ಶಂಕರ ಮಠದ ಶಶಿಕಾಂತ್ ರಾವ್ ಮೇಲ್ಕುಂದಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಈ ಸ್ವರ ಸಂಗಮ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಎ ಶ್ರೇಣಿ ಕಲಾವಿದರಾದ ರಾಘವೇಂದ್ರ ಬಡಶೇಷಿ ಹಾಗೂ ಶ್ರೀಮತಿ ಉಮಾ ಕುಲಕರ್ಣಿ ಅವರಿಂದ ದಾಸವಾಣಿ ಸಂಗೀತ ಕಾರ್ಯಕ್ರಮ ಜರುಗಿತು ಚೆನ್ನೈಯ ಸೋಲಾಪುರ್ ಮಠರವರು ವಚನ ಗಾಯನ ಮಾಡಿದರು ಅಣ್ಣಾರಾವ್ ಮತ್ತಿಮಡೋವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ಜರುಗಿತು ಅದೇ ರೀತಿ ದತ್ತರಾಜ್ ಕಲ್ಶೆಟ್ಟಿ ಅವರು ಜನಪದ ಗೀತೆಯನ್ನ ಪ್ರಸ್ತುತಪಡಿಸಿದರು
ಇದೇ ವೇಳೆ ರಾಜಯ ಶಾಸ್ತ್ರಿಗಳು ರಟ್ಕಲ್ ಹಾಗೂ ಅರವಿಂದ ಸ್ವಾಮಿ ತೇಗ್ನೂರವರಿಂದ ಕಥಾ ಕೀರ್ತನೆ ಜರುಗಿತು. ಸೈದಪ್ಪ ಸಪ್ಪನಗೋಳ್ ಚೌಡಾಪುರವರು ಕೂಡ ಜಾನಪದ ಗೀತೆಯನ್ನು ಪ್ರಸ್ತುತಪಡಿಸಿದರು. ಕುಮಾರಿ ಗಂಗಾಂಬಿಕಾ ವಿ ಮಠಪತಿಯವರು ತತ್ವ ಪದಗಳನ್ನು ಹೇಳಿದರು. ಮಹಾಂತೇಶ್ ಹರವಳ ಹಾಗೂ ಸಂಗಮೇಶ್ವರರವರು ವಾದ್ಯ ಸಹಕಾರ ನೀಡಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತರು ಹಾಗೂ ಕರ್ನಾಟಕ ಕಲಾ ಸಾಹಿತ್ಯ ಸಂಸ್ಕೃತಿ ಸೇವಾ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರಾದ ಬಾಬುರಾವ್ ಕೋಬಾಲ್ ಸೇರಿದಂತೆ ಇತರೆ ಅನೇಕ ಜನ ಸಂಗೀತಾಸಕ್ತರು ಭಾಗವಹಿಸಿದ್ದರು. ಪೂರ್ವ ಮಹಾವಿದ್ಯಾಲಯದಿಂದ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ವಿಶ್ವೇಶ್ವರಯ್ಯ ಭವನದಲ್ಲಿ ಸನ್ಮಾನಿಸಲಾಯಿತು. ಕಲಬುರಗಿ ನಗರದ ಗುರುಕುಲ ಪದವಿ ಪೂರ್ವ ಮಹಾವಿದ್ಯಾಲಯದ ವತಿಯಿಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ರ್ಯಾಂಕ್ ವಿದ್ಯಾರ್ಥಿಗಳಿಗಾಗಿ ಸನ್ಮಾನ ಸಮಾರಂಭವನ್ನು ಕಲಬುರಗಿ ನಗರದ ಜಿಲ್ಲಾ ನ್ಯಾಯಾಲಯದ ಹತ್ತಿರವಿರುವ ವಿಶ್ವೇಶ್ವರಯ್ಯ ಭವನದಲ್ಲಿ ಇಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಸನ್ಮಾನ ಸಮಾರಂಭವನ್ನ ವಿಜಯಪುರ ಮತ್ತು ಗದಗಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪರಮ ಪೂಜ್ಯ ನಿರ್ಭಯಾನಂದಜಿ ಮಹಾರಾಜರವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಸರ್ವರಿಗೂ ನಮಸ್ಕಾರ. ಬಾಂಡರಾಷ್ಟ್ರ ವಾಯಿ ಬಿಗ್ಯಾನ್ ಇನ್ ಕನ್ನಡ ದ ಹಿಸ್ಟಾರಿಕ್ ಮೈಲ್ ಸ್ಟೋನ್ ಇನ್ ದ ಹಿಸ್ಟ್ರಿ ಆಫ್ ಸೋಷಿಯೋ ಎಕನಾಮಿಕ್ ಪೊಲಿಟಿಕಲ್ ಚೇಂಜ್
these three alphabets that have changed the world, the scenario of the world, and they are LPG. Wherever I go, if I ask a student what is LPG, they say liquid petroleum gas. But it is liberalization, privatization and globalization. The main theme of liberalization, privatization, globalization is our thinking should be global, but the action should be local. Let us be global, but let us not forget our ancient heritage, motherland and the culture. And that's why we started with Kannada. Our first outgoing batch of BCom, actually, and we have bagged third rank for the university. This is Miss Monica Dayalal. And the six students in BBM, I request Miss Sadia, second rank in BBM, to stand up. Yeah, I request everyone to stand. I request Monica, please stand in your place. Third rank holder is Ms. Madiha Azam. Fourth rank in BBM, Ms. Shruti. Fifth rank in BBM, Ms. Riyasha. Sixth rank in BBM, Ms. Pooja Huli. Seventh rank in BBM, Ms. Sharadi Kulkarni. Hearty congratulations once again. BBM examination system, that's all. What is more important is, can you get rank in your life also? That is more challenging, 100 times more challenging. The people and my beloved parents, my dear students, I congratulate all the students on their achievements. I am very glad that several students have taken university ranks in commerce division. This is the turning point in your life. You must study in top 10 institutions in different fields. You must think always positive. Whatever you think, you will become. I wish our students should become like Swami Vivekananda, Ramanuja, Abdul Kalam for bringing superpower India. Life can be happier and stress-free if we remember one simple thought. We cannot get all the things that we desire, but time will give us all that we deserve. So, the time has now come. ಇದಾದ ನಂತರ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಮತ್ತು ಬಹುಮಾನಗಳನ್ನು ವಿತರಿಸಲಾಯಿತು. Everyone has become more emotional. This is a very proud feeling to get honored with your parents. ಈ ವೇಳೆ ಗುರುಕುಲ್ ಪದವಿ ಪೂರ್ವ ಮಹಾವಿದ್ಯಾಲಯದ ಸಿಬ್ಬಂದಿ ವರ್ಗದವರು ಸೇರಿದಂತೆ ನೂರಾರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ನಿಮ್ಮ ನಾರ್ಮಲ್ ಲುಕ್ ಅನ್ನು ಸ್ಮಾರ್ಟ್ ಲುಕ್ ಆಗಿ ಹೇಗೆ ಮಾಡ್ಕೋಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಪ್ರತಿನಿಧಿ ತೋರಿಸ್ತಾ ಇದ್ದಾರೆ ನೋಡಿ.
ಕಲಬುರಗಿ ನಗರದ ಎಂಎಸ್ಕೆ ಮಿಲ್ ಗೇಟ್ ಎದುರುಗಡೆ ಎಂಎಸ್ಕೆ ಮಿಲ್ ಜಿಲಾನಾಬಾದ್ ನಲ್ಲಿರುವ ಈ ಸ್ಮಾರ್ಟ್ ಲುಕ್ ಮೆನ್ಸ್ ಪಾರ್ಲರ್ ನ ಮಾಲೀಕರಾದ ಸುರೇಶ್ ರವರು ಸುಮಾರು 15-20 ವರ್ಷಗಳಷ್ಟು ಅನುಭವ ಹೊಂದಿದ್ದು ಈ ಸ್ಮಾರ್ಟ್ ಲುಕ್ ಮೆನ್ಸ್ ಪಾರ್ಲರ್ ನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಎಲ್ಲಾ ಸಿಬ್ಬಂದಿಗಳು ನವದೆಹಲಿಯವರಾಗಿದ್ದು ವಿಶೇಷ ತರಬೇತಿಯನ್ನ ಪಡೆದು ಪರಿಣಿತಿಯನ್ನ ಹೊಂದಿದ್ದಾರೆ ವೀಕ್ಷಕರೇ ನಾವು ಪ್ರತಿದಿನ ನಮ್ಮ ಸುದ್ದಿ ಸಮಯದಲ್ಲಿ ವಿಧ ವಿಧವಾದಂತಹ ಸುದ್ದಿಗಳನ್ನ ತೋರಿಸ್ತೀವಿ ಆದ್ರೆ ಇವತ್ತು ನಿಮಗೊಂದು ವಿಶೇಷವಾದಂತಹ ಸುದ್ದಿ ತೋರಿಸಬೇಕಂತ ಅನ್ಕೊಂಡಿದೀವಿ ಯಾಕಂದ್ರೆ ಸದ್ಯಕ್ಕೆ ನಾವು ನಿಂತಿರೋದು ಕಲಬುರಗಿ ನಗರದ ಎಂಎಸ್ಕೆ ಮಿಲ್ ಪ್ರದೇಶದ ಆವರಣದಲ್ಲಿ ಇಲ್ಲಿ ಸ್ಮಾರ್ಟ್ ಲುಕ್ ಅನ್ನೋ ಒಂದು ಮೆನ್ಸ್ ಪಾರ್ಲರ್ ಇತ್ತೀಚೆಗಷ್ಟೇ ಪ್ರಾರಂಭವಾಗಿದೆ ಹೌದು ಸಾಮಾನ್ಯವಾಗಿ ಎಲ್ಲ ಕಡೆ ಮೆನ್ಸ್ ಪಾರ್ಲರ್ ಇರ್ತವೆ ಆದ್ರೆ ಇದರಲ್ಲೇನು ವಿಶೇಷ ಅಂತ ನೀವು ಅನ್ಕೋಬಹುದು ಆದ್ರೆ ಇಲ್ಲಿ ವಿಶೇಷತೆ ಇದೆ ಕಾರಣ ಇಲ್ಲಿ ಹೇರ್ ಟ್ರೀಟ್ಮೆಂಟ್ ಇಂದ ಹಿಡಿದು ಮ್ಯಾರೇಜ್ ಗಳಿಗೆ ಹೋಗುವಾಗ ಏನ್ ಬೇಕಾಗುತ್ತೋ ಅಂತ ಮೇಕಪ್ ನ ವರೆಗೂ ಎಲ್ಲಾ ರೀತಿಯ ಒಂದು ಫೆಸಿಲಿಟಿ ಅವೈಲೇಬಲ್ ಇದೆ ಜೊತೆಗೆ ಹವಾನಿಯಂತ್ರಿತ ಕೋಣೆ ಕೂಡ ಇದೆ ವೀಕ್ಷಕರೇ ಇಷ್ಟೊತ್ತು ನಾವು ಈ ಒಂದು ಮೆನ್ಸ್ ಪಾರ್ಲರ್ ನ ಒಳಗಿನ ಒಂದು ಇಂಟೀರಿಯರ್ ಬಗ್ಗೆ ಮಾತಾಡಿದೀವಿ ಜೊತೆಗೆ ಇಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದೀವಿ ಆದ್ರೆ ಗ್ರಾಹಕರ ದೃಷ್ಟಿಯಿಂದ ಇಲ್ಲಿನ ಒಂದು ಫೆಸಿಲಿಟೀಸ್ ಬಗ್ಗೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಗ್ರಾಹಕರಿಂದ ತಿಳ್ಕೊಳ್ಳೋಣ ಜಿ ನಮಸ್ತೆ नमस्ते इस स्मार्ट लुक मेंस पार्लर के बारे में आपकी राय क्या है हमारे पास यहाँ पर तमाम सहूलतों से आरास्ता एक स्मार्ट लुक बना हुआ है लिहाजा आप तमाम लोगों से अपील की जाती है कि ये स्मार्ट वो नियर एमएसके मिल के सामने बनाया गया है तमाम हजरा से गुजारिश है कि आप यहाँ का मौका से फायदा उठाएं लिहाजा आपसे अपील की जाती है ವೀಕ್ಷಕರೇ ಸಾಮಾನ್ಯವಾಗಿ ಫೇಶಿಯಲ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸಾಕಷ್ಟು ಜನರ ಮನದಲ್ಲಿ ಒಂದು ಗೊಂದಲ ಇರುತ್ತೆ ಅಂದ್ರೆ ಸೆನ್ಸಿಟಿವ್ ಸ್ಕಿನ್ ಇದ್ರೆ ಯಾವ ರೀತಿ ರಿಯಾಕ್ಷನ್ ಆಗ್ಬೋದು ಅನ್ನೋದು ಯೋಚನೆ ಕೂಡ ಇರುತ್ತೆ ಆದ್ರೆ ಇಲ್ಲಿ ವಿಶೇಷವಾಗಿ ಬ್ರ್ಯಾಂಡೆಡ್ ಕಂಪನಿಗಳ ಒಂದು ಪ್ರಾಡಕ್ಟ್ಸ್ ಗಳ ಮೂಲಕ ಫೇಶಿಯಲ್ ಅನ್ನು ಮಾಡಲಾಗುತ್ತೆ ನೀವು ನೋಡಬಹುದು ನನ್ನ ಹಿಂದ್ಗಡೆ ಒಂದು ನೇಚರ್ ಕಂಪನಿಯ ಡೈಮಂಡ್ ಫೇಶಿಯಲ್ ಕಿಟ್ ಇದೆ ಎಲ್ಲಾ ರೀತಿಯ ಡೈಮಂಡ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಇರುತ್ತೆ ಸಾಕಷ್ಟು ವಿಧವಾದಂತಹ ಕೆಲವೊಂದು ಸೆಟಪ್ಸ್ ಗಳಿದಾವೆ ಜೊತೆಗೆ ಈ ಒಂದು ಬ್ಯೂಟಿ ವರ್ಲ್ಡ್ ಅಲ್ಲಿ ಶೈನಾಜ್ ಹುಸೇನ್ ಅನ್ನೋದು ಒಳ್ಳೆ ಹೆಸರಿದೆ ಅವರೊಂದು ಬ್ರ್ಯಾಂಡೆಡ್ ಕಂಪನಿಯ ಒಂದು ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ಇಲ್ಲಿ ಬಳಸ್ತಾರೆ ಹೀಗಾಗಿ ಸೊ ಇಲ್ಲಿ ಕೂಡ ನೋಡಬಹುದು ಸಾಕಷ್ಟು ಒಂದು ಸೆಟಪ್ ಕೂಡ ಇದೆ ಒಂದೊಂದಕ್ಕೆ ಒಂದೊಂದು ರೀತಿಯ ಒಂದು ಪ್ರಾಡಕ್ಟ್ಸ್ ಗಳನ್ನ ಇಲ್ಲಿ ವಿಶೇಷವಾಗಿ ಅರೇಂಜ್ಮೆಂಟ್ ಮಾಡಲಾಗಿದೆ ಇವೆಲ್ಲ ಪ್ರಾಡಕ್ಟ್ ನ ಬಳಸುವ ಮೂಲಕ ಇಲ್ಲಿ ಫೇಶಿಯಲ್ ಮಾಡ್ತಾರೆ ಹೀಗಾಗಿ ಇಲ್ಲಿ ಫೇಶಿಯಲ್ ಮಾಡ್ಕೊಂಡ್ರೆ ಉತ್ತಮ ರಿಸಲ್ಟ್ ಬರೋದ್ರಲ್ಲಿ 100% ಗ್ಯಾರಂಟಿ ಅಂತ ಕೂಡ ಹೇಳಬಹುದು ವೀಕ್ಷಕರ ಇಷ್ಟೊತ್ತು ಗ್ರಾಹಕರ ಒಪಿನಿಯನ್ ಅನ್ನ ಪಡ್ಕೊಂಡಿವಿ ಸದ್ಯ ನಾನೇ ಈ ಚೇರ್ ಮೇಲೆ ಕೂತಿದ್ದೀನಿ ತುಂಬಾ ಕಂಫರ್ಟಬಲ್ ಆಗಿವೆ ಚೇರ್ಗಳು ಜೊತೆಗೆ ಸದ್ಯ ಸಾಕಷ್ಟು ಹೇರ್ ಸ್ಟೈಲ್ಗಳು ಫೇಮಸ್ ಆಗಿದ್ದಾವೆ ಅದರಲ್ಲಿ ಜಮಯರಾಜ ಲುಕ್ ಕೂಡ ಒಂದಂತೆ ಹೇಳ್ತಾ ಇದ್ದಾರೆ ಇಲ್ಲಿ ಮಾಲೀಕರು ಸೊ ಆ ಒಂದು ಲುಕ್ಕಿನ ಮೂಲಕ ನನ್ನ ಲುಕ್ ಅನ್ನ ಯಾವ ರೀತಿ ಸ್ಮಾರ್ಟ್ ಲುಕ್ ಆಗಿ ಬದಲಾವಣೆ ಮಾಡ್ತಾರೆ ಅನ್ನೋದನ್ನ ನೋಡೋಣ ವೀಕ್ಷಕರೇ ಇಷ್ಟೊತ್ತು ಸಾಕಷ್ಟು ಪ್ರೊಸೆಸ್ ಗಳನ್ನ ಮಾಡೋ ಮೂಲಕ ನನ್ನ ಲುಕ್ ಅನ್ನ ಯಾವ ರೀತಿ ಸ್ಮಾರ್ಟ್ ಲುಕ್ ಆಗಿ ಚೇಂಜ್ ಮಾಡಿದ್ರು ಅಂತ ಈ ಮುಂಚೆ ಯಾವ ರೀತಿ ಲುಕ್ ಇತ್ತು ಇವಾಗ ಹೇಗೆ ಆಗಿದೆ ಅನ್ನೋದನ್ನ ನೀವು ಕಣ್ಣಾರೆ ಕಂಡಿದ್ದೀರಿ ಸೊ ಹೀಗಾಗಿ ನೀವು ಕೂಡ ನಿಮ್ಮ ಲುಕ್ ಅನ್ನ ಸ್ಮಾರ್ಟ್ ಲುಕ್ ಅನ್ನಾಗಿ ಮಾರ್ಪಾಟು ಮಾಡ್ಕೊಳ್ಳೋದಕ್ಕೆ ತಪ್ಪದೆ ಈ ಕಲಬುರಗಿ ನಗರದ ಎಂಎಸ್ಕೆ ಮಿಲ್ ಗೇಟ್ ನ ಹತ್ತಿರ ಇರುವಂತಹ ಎದುರುಗಡೆ ಇರುವಂತಹ ಸ್ಮಾರ್ಟ್ ಲುಕ್ ಮೆನ್ಸ್ ಪಾರ್ಲರ್ ಗೆ ಬರೋದನ್ನ ಮರಿಬಿಡಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ವಿಸಿಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಇನ್ನು ಹೊಸ ವರ್ಷದ ಅಂಗವಾಗಿ ಜನವರಿ 1ನೇ ತಾರೀಕು ಸುಮಾರು 2,500-3,000 ರೂಪಾಯಿಯಷ್ಟು ಬೆಲೆ ಬಾಳುವ ಫೇಶಿಯಲ್ ಟ್ರೀಟ್ಮೆಂಟ್ ಗಳನ್ನ ಕೇವಲ 900 ರೂಪಾಯಿಯಲ್ಲಿ ಹೊಸ ವರ್ಷದ ಅಂಗವಾಗಿ ಆಫರ್ ನ ರೂಪದಲ್ಲಿ ಸುರೇಶ್ ರವರು ನೀಡುತ್ತಿದ್ದಾರೆ ಹೀಗಾಗಿ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಸೇವೆಯ ಸೌಲಭ್ಯ ಒದಗಿಸುತ್ತಿರುವ ಈ ಸ್ಮಾರ್ಟ್ ಲುಕ್ ಮೆನ್ಸ್ ಪಾರ್ಲರ್ ಗೆ ಒಮ್ಮೆ ಭೇಟಿ ನೀಡಿದರೆ ಸಾಕು ಇಲ್ಲಿನ ಗುಣಮಟ್ಟದ ಬಗ್ಗೆ ಜನರಿಗೆ ಅರಿವು ಮೂಡುತ್ತದೆ ಎನ್ನುತ್ತಾರೆ ಮಾಲೀಕರಾದ ಸುರೇಶ್ ರವರು ಡೈಮಂಡ್ ಫೇಶಿಯಲು ನೇಚರ್ಸ್ ಡೈಮಂಡ್ ಫೇಶಿಯಲು ಮತ್ತು ಶೈನಾಜ್ ಹುಸೇನ್ ಫೇಶಿಯಲು ನಿಮ್ಮಲ್ಲಿ ಇಲ್ಲಿ ಮಾರ್ಕೆಟ್ದಾಗ ಏನು ಸಿಗ್ತೈತಂದ್ರೆ ಎಲ್ಲ ನಮ್ಮ ಅಂಗಡಿದಾಗ ಸಿಗ್ತಾಯ್ತೀವಿ ಮತ್ತು ಚೀಪ್ ರೇಟ್ದಾಗ ನಾವು ಇದು ಸವಲತ್ತಿಕ್ಕಿದ್ದೇವೆ ನಮ್ಮ ಎಮ್ ಎಸ್ ಕೆ ಮಿಲ್ ಗೇಟ್ ಅಪೋಸಿಟ್ ಕಡೆ ನಮ್ಮದು ಅಂಗಡಿ ಅದ ಅಲ್ಲಿ ಒಂದು ಸರ್ತಿ ನೀವು ಬಂದು ಹೋದಿರಂದ್ರೆ ನಿಮಗೆಲ್ಲ ರಿಸಲ್ಟ್ ಬರ್ತಾಯಿದ್ರೆ ನಿಮ್ಮದು ಹೆಡ್ ವಾಶ್ ಶಾಂಪೂ ಚೇರ್ ಕಲರ್ ವಾಶ್
ಮತ್ತ ಹೇರ್ ಸ್ಟೈಲ್ ಹೇರ್ ಸ್ಟ್ರೈಟಿಂಗ್ ಎಲ್ಲ ನಮ್ದು ಫ್ಯಾಸಿಲಿಟಿ ಸೂಪರ್ ಮಾರ್ಕೆಟ್ ದಾಗ ನಮ್ದು ಏನು ಸಿಗ್ತಾ ಇದೆ ಅಂದ್ರೆ ಅದು ಎಲ್ಲ ನಮ್ಮಲ್ಲಿ ಚೀಪ್ ರೇಟ್ ದಾಗ ಸರಿಯಾಗಿ ಮೆಂಟನ್ ನೀಟ್ ಆಗಿ ಎಲ್ಲ ನಿಮಗೆ ಕರೆಕ್ಟ್ ಆಗಿ ಸಿಗ್ತಾ ಇದ್ರೆ ಒಂದು ಸರ್ತಿ ಬಂದೋದ್ರೆ ಅಂದ್ರೆ ನಿಮಗೆಲ್ಲ ಗೊತ್ತಾಗ್ತದೆ. ನಮಸ್ಕಾರ ವಸೀಂ ಜಿ, यहाँ क्या क्या स्पेशलिटी है उसके बारे में थोड़ा जानकारी दीजिएगा. हमारे यहाँ देखिए स्मार्ट लुक मेंस पार्लर, ये सुपरमार्केट जैसा हम अपना सारा प्रोजेक्ट रखते हैं. हमारा शहनाज हुसैन का फेशियल है, डायमंड है, नेचुरल गोल्ड है और बाकी ब्रांड है हमारे पास. एक अच्छी क्वालिटी है जो आप आके हमारे दुकान पर एक बार आप सेवा का मौका दीजिए. ನನಗಂತೂ ಸಖತ್ ಕಂಫರ್ಟಬಲ್ ಫೀಲ್ ಆಯಿತು, ಜೊತೆಗೆ ಯಾವುದೇ ರೀತಿ ತೊಂದರೆ ಕೂಡ ಆಗಲಿಲ್ಲ, ಟೈಮ್ ಹೇಗೆ ಹೋಯಿತು ಅಂತ ಕೂಡ ಗೊತ್ತಾಗಲಿಲ್ಲ. ಸೊ ಡೆಫಿನೆಟ್ ಆಗಿ ಇಲ್ಲಿ ಬರ್ತೀರಾ ತಾನೆ? ಸುರೇಶ್ ಚಿನ್ಗೊಂಡಿ ಜೊತೆ ಆರ್ ಜೆ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಜನವರಿ 8ರಿಂದ 3 ದಿನಗಳ ಕಾಲ ವಂದಿತಾ ಆಫೀಸರ್ಸ್ ಲೇಡೀಸ್ ಕ್ಲಬ್ ವತಿಯಿಂದ ವುಮೆನ್ಸ್ ಫಿಲ್ಮ್ ಫೆಸ್ಟಿವಲ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕ್ಯಾನ್ಸರ್ ಪೀಡಿತರಿಗೆ ನೆರವು ಹಾಗೂ ಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ಕಲಬುರಗಿಯ ವಂದಿತಾ ಆಫೀಸರ್ಸ್ ಕ್ಲಬ್ ವತಿಯಿಂದ ಕಲಬುರಗಿ ನಗರದ ಅಪ್ಪನಕೆರೆಯ ಅಪ್ಪ ಆಡಿಟೋರಿಯಂ ಹಾಲ್ನಲ್ಲಿ ಜನವರಿ 8ರಿಂದ 3 ದಿನಗಳ ಕಾಲ ವಿಮೆನ್ಸ್ ಫಿಲ್ಮ್ ಫೆಸ್ಟಿವಲ್ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಲಬ್ ಅಧ್ಯಕ್ಷೆ ಮೈತ್ರೇಯ ಆದಿತ್ಯ ಆಮ್ಲಾನ್ ವಿಶ್ವಾಸ್ ಅವರು ಹೇಳಿದ್ದಾರೆ. ಶುಕ್ರವಾರ ಸಂಜೆ ಕ್ಲಬ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 8ರಂದು ಬೆಳಗ್ಗೆ 10 ಗಂಟೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆ ಉಮಾಶ್ರೀ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಪ್ರಾದೇಶಿಕ ಆಯುಕ್ತ ಆದಿತ್ಯ ಆಮ್ಲಾನ್ ವಿಶ್ವಾಸ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ದತ್ತಪ್ಪ ಪಾಲ್ಗೊಳ್ಳುವರು ಎಂದು ತಿಳಿಸಿದರು. ಆಲ್ರೆಡಿ ಸ್ಪೋಕ್ 3 ಆಂಕಲಾಜಿಸ್ಟ್ ರೈಟ್ ನೌ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದೇರ್ ನೇಮ್. ಒನ್ ಇಸ್ ಫ್ರಮ್ ಬಾಂಬೆ, ಒನ್ ಇಸ್ ಫ್ರಮ್ ಬ್ಯಾಂಗ್ಳೂರ್ ಅಂಡ್ ಏಟ್ ಲೇಡಿ. ಶಿ ಈಸ್ ಆಕ್ಚುಲಿ ಲೇಡಿ ಆಂಕಲಾಜಿಸ್ಟ್, ಶಿ ಈಸ್ ಲೋಕಲ್, ಶಿ ಅಗ್ರೀಡ್. ಇನಾಗ್ರೇಷನ್ ಅಂಡ್ ಶಾರ್ಟ್ 11:30 ವಿ ಆರ್ ಗೋಯಿಂಗ್ ಟು ಎಕ್ಸಿಬಿಟ್ ಮ್ಯಾಡಮ್ಸ್ ಫಿಲ್ಮ್ ವಿಚ್ ಈಸ್ ಗುಲಾಬಿ ಟಾಕೀಸ್. For that film, she got several national awards. Second show, which will start exactly 1:45 to 4:45, Astitva. ಕ್ಲಬ್ನ ಪದಾಧಿಕಾರಿಗಳಾದ ಡಾಕ್ಟರ್ ದೀಪಾ ಸ್ವಾಮಿ, ಡಾಕ್ಟರ್ ಇಂದಿರಾ ವಿ ಹರಸಂಗಿ, ಕೀರ್ತಿ ಜಂಪಾ, ಹೇಮಾ ಕೊಳ್ಳೂರ್, ತಾರಾ ರಾಠೋಡ್, ಮಂಜು ಭಾನುಪ್ರಕಾಶ್, ಗೌರಿ ಓಂಪ್ರಕಾಶ್ ಕರಣಗಿ, ಶಕುಂತಲಾ ಪಾಟೀಲ್, ವಿಶಾಲಾಕ್ಷಿ ಕರಡ್ಡಿ, ಸ್ವರೂಪ್ ಬಿರಾದಾರ್, ಗೋದಾವರಿ ಪಾಟೀಲ್ ಸೇರಿದಂತೆ ಮತ್ತಿತರರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕಲಬುರಗಿಯ ಆಹಾರ ಸಂರಕ್ಷಣಾಧಿಕಾರಿಗಳಿಂದ ನಗರದ ಹಲವಾರು ಬೇಕರಿಗಳ ಮೇಲೆ ರೇಡ್ ಹಾಕಲಾಯಿತು. ಕಲಬುರಗಿ ನಗರದಾದ್ಯಂತ ಇಂದು ಮಧ್ಯರಾತ್ರಿ 12 ಗಂಟೆಗೆ ಹೊಸ ವರ್ಷಾಚರಣೆಯ ಅಂಗವಾಗಿ ಕೇಕ್ಗಳನ್ನು ಖರೀದಿಸುವ ಭರಾಟೆ ನಡೆದಿದ್ದು, ಇದರ ಮಧ್ಯೆ ಕಲಬುರಗಿಯ ಆಹಾರ ಸಂರಕ್ಷಣಾ ಅಧಿಕಾರಿಗಳು ಕಲಬುರಗಿ ನಗರದ ಲಾಲ್ಗೆರೆ ವೃತ್ತ, ಸೂಪರ್ ಮಾರ್ಕೆಟ್ ಮತ್ತು ನೆಹರುಗಂಜ್ ಪ್ರದೇಶ ಸೇರಿದಂತೆ ಒಟ್ಟು 18 ಬೇಕರಿಗಳ ಮೇಲೆ ದಾಳಿ ನಡೆಸಿದ ಕಲಬುರಗಿಯ ಅಂಕಿತ ಆಹಾರ ಸಂರಕ್ಷಣಾಧಿಕಾರಿ ಆರ್ಎಸ್ ಬಿರಾದಾರ್ ಅವರು ಬೇಕರಿಗಳಿಗೆ ದಂಡ ವಿಧಿಸುವುದರ ಜೊತೆಗೆ ಆ ಬೇಕರಿಗಳ ಪರವಾನಿಗೆಯನ್ನು ರದ್ದುಗೊಳಿಸಿದರು. ನೋಡೋ ಕಾಣಂಗಿಟ್ರೆ ಹಂಗ ಇದು ಅದ್ರ ಹೋಗಿ ಹೋಗಿದ್ದಂತ ನೀವು ಅಂತೀರಿ, ನಮ್ ಲೆಕ್ಕ ಇದು ಇಟ್ರ ಸುಮ್ ಸುಮ್ನೆ ಯಾರು ಇಡ್ತಾರ? ಇಲ್ಲಿ ಹಾಕಿ, ಇದು ಒಂದೇ ಹಾಕ್ತೇವೆ. ಹಾಕಿದ್ದು ಒಪ್ಕೊಂದ್ರ ಇಲ್ಲ ಆಯ್ತವ್ರ ಒಪ್ಕೊಂದಾರ ದತ್ತು. ಇಲ್ಲಿ ಬಿಲ್ ಬುಕ್ ತಗೊಂಡ್ ಬರಪ್ಪ ಹಂಗೆ ಬರ್ರಿ ನೋಡೋಣ. ಗುಲ್ಬರ್ಗ ನಗರದಲ್ಲಿ ಇದು ಹೊಸ ವರ್ಷದ ಹಬ್ಬದ ಆಚರಣೆ ಪ್ರಯುಕ್ತ ಜನರು ಜನಸಾಮಾನ್ಯರು ಜಾಸ್ತಿಯಾಗಿ ಕೇಕ್ ತಿನ್ನಲು ಮೊರೆ ಹೋಗ್ತಾರೆ.
ಅಂತ ಕೇಕಲ್ಲಿ ಹಾಕ್ತಾ ಇರುವ ಒಂದು ಕಲಬೆರಿಕೆ ಬಣ್ಣ ಮತ್ತು ನಿಷೇಧಿತ ಬಣ್ಣಗಳು ಹಾಕುವುದು ಮತ್ತು ಈಗಾಗಲೇ ನಾನು ಒಂದು 10-15 ಬೇಕರಿಗಳನ್ನು ಪರಿವೀಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ಉಪಯೋಗ ಮಾಡ್ತಕ್ಕಂಥ ನಿಷೇಧಿತ ಬಣ್ಣಗಳನ್ನು ಜಪ್ತಿ ಮಾಡಿದ್ದು ಮತ್ತು ಕೇಕಲ್ಲಿ ತಯಾರು ಮಾಡುವಾಗ ಉಪಯೋಗ ಮಾಡ್ತಕ್ಕಂಥ ಪದಾರ್ಥ ಅಂದರೆ ಅದಕ್ಕೆ ಉಪಯೋಗ ಮಾಡ್ತಕ್ಕಂಥ ಕಚ್ಚಾ ಪದಾರ್ಥಗಳನ್ನು ಪರಿಶೀಲನೆ ಮಾಡಿದಾಗ ಸಾಕಷ್ಟು ನ್ಯೂನತೆಗಳನ್ನು ಕಂಡುಬಂದಿದ್ದು ಈ ಒಂದು ಕಾರ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆಯಡಿಯಲ್ಲಿ ಜನಸಾಮಾನ್ಯರು ತಿನ್ನುವ ಬಣ್ಣಕ್ಕೆ ಮೊರೆ ಹೋಗದಂತೆ ಒಂದು ಪ್ಲೇನ್ ಕೇಕ್ ತಿಂದು ಒಂದು ಹಬ್ಬವನ್ನು ಆಚರಣೆ ಮಾಡಿದರೆ ಅವರು ಆರೋಗ್ಯವಂತರಾಗಿರ್ಬೋದು ಮತ್ತು ಈ ಥರ ಕಲರ್ ಬಣ್ಣದ ಒಂದು ಕೇಕ್ಗಳನ್ನು ತಿಂದು ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗುವುದು ಮತ್ತು ಇಂಡೈಜೆಷನ್ ಆಗುವುದು ಸ್ಪೆಷಲ್ಲಾಗಿ ಮಕ್ಕಳು ಮತ್ತು ವೃದ್ಧರು ಇಂಥ ಬಣ್ಣದ ಆಹಾರ ಪದಾರ್ಥಗಳನ್ನು ತಿಂದರೆ ಇಮಿಡಿಯೇಟಾಗಿ ವಾಂತಿ ಭೇದಿ ಆಗುವ ಚಾನ್ಸಸ್ ಇದೆ. ಅದಕ್ಕೆ ಈ ಒಂದು ಹಬ್ಬದ ಪ್ರಯುಕ್ತ ತಾವು ತಿಂತಾ ಇರುವ ಆಹಾರ ಪದಾರ್ಥ ಬೇಕರಿ ಪದಾರ್ಥ ಬಣ್ಣ ಇಲ್ಲದ ಆಹಾರ ಪದಾರ್ಥಗಳನ್ನು ಸೇವಿಸಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಹೇಳಕ್ಕೆ ಬಯಸ್ತೀನಿ. ಈ ಕಾರ್ಯವನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಡಿಯಲ್ಲಿ ಈಗಾಗಲೇ ಆಹಾರ ಮಾದರಿಯಾಗಿ ಕೇಕ್ಗಳನ್ನು ಪಡೆದಿದ್ದು ಪರೀಕ್ಷೆಗೆ ಕಳಿಸಿ ಅದರ ಫಲಿತಾಂಶ ಬಂದ ನಂತರ ಅವರ ಅಂಥ ಬೇಕರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.